ಸಭೆ ಅಂದ್ಕೊಂಡಿದ್ದೀವಿ, ಏನು ಉದ್ದೇಶಗಳು? ಏನು ನಿರಂತರವಾಗಿ ನಾಗಮೋಹನ್ ದಾಸ್ ವರದಿ ಜಾರಿಯಾಗಬೇಕಂತೇಳಿ ನಮ್ಮ ರಾಜನಹಳ್ಳಿಯಿಂದ ರಾಜರಾಣಿಗೆ ಬಂದಂಥ ನಮ್ಮ ವಾಲ್ಮೀಕಿ ಮಠದ ಗುರುಪೀಠದ ಶ್ರೀಗಳಾದಂಥ ಪ್ರಸನ್ನಾನಂದ ಸ್ವಾಮೀಜಿಗಳು ಇವತ್ತಿಗೆ ಸುಮಾರು 200 ದಿನಗಳಾಯಿತು ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಹೆಚ್ಚಿಸ್ಬೇಕಂತೇಳಿ 200 ದಿನಗಳ ನಿರಂತರವಾಗಿ ಎಲ್ಲ ಶ್ರೀಗಳು ಇವತ್ತು ನಮ್ಮ ಏನು ವಾಲ್ಮೀಕಿ ಪರವಾಗಿ ಗುರುಗಳ ಪರವಾಗಿ ನಿಂತಿದ್ದಾರೆ. ಅದರ ಜೊತೆಗೆ ಇವತ್ತಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ನಾವು ಸ್ವಾಮೀಜಿ ಪರವಾಗಿದ್ದೀವಿ. ಇವತ್ತು ಅಂಬೇಡ್ಕರ್ ಭವನದಲ್ಲಿ ಐತಿಹಾಸಿಕದ ಒಂದು ಸಮಾವೇಶ. ಎಸ್ ಸಿ ಎಸ್ ಟಿಗಳು ನಾವು ಯಾಕೆ ಒಂದಾಗಬೇಕು, ಯಾತಕ್ಕೋಸ್ಕರ ನಾವು ಇವತ್ತು ಸಭೆ ಮಾಡಬೇಕಂತೇಳಿ ನಮ್ಮ ಗುರುಪೀಠದ ಗುರು ಪ್ರಸನ್ನ ಸ್ವಾಮೀಜಿ ಒಂದು ಐತಿಹಾಸಿಕ ಒಂದು ಸಮಾವೇಶವನ್ನು ಮಾಡಿದರೆ ಈ ಸಮಾವೇಶ ಇವತ್ತು ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತೇನು ಸುಮಾರು ಇವತ್ತು 200 ದಿವಸ ಆಯಿತು ನಾಗಮೋಹನ್ ದಾಸ್ ವರದಿ ಜಾರಿಯಾಗಬೇಕು, ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಸಿಗಬೇಕು ಅಂತೇಳಿ ಸರ್ಕಾರದ ವಿರುದ್ಧ ಏನು ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಹೇಳ್ತಾ ಇದ್ದೀವಿ, ನಿಮ್ಮ ಸರ್ಕಾರ ದಲಿತರ ಬಗ್ಗೆ ಎಳ್ಳಷ್ಟು ಕಾಲೇಜಿರ್ತಕ್ಕಂಥ ಸರ್ಕಾರ, ದಲಿತ ವಿರೋಧಿ ಸರ್ಕಾರ. ಇವತ್ತು ನೀವು ಎಲ್ಲ ರೀತಿಯ ನಮ್ಮ ಸ್ವಾಮೀಜಿಗಳೇನು ಇವತ್ತು ಸುಮಾರು 200 ದಿವಸ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಿದ್ರೆ ಗಾಳಿಲಿ ಮಳೆಯಲ್ಲಿ ಚಳಿಯಲ್ಲಿ ಎಂಥ ಸಂದರ್ಭ ಬಂದರೂ ಅವರ ಒಂದು ಛಲ ಬಿಡ್ದಂಗೆ ಇವತ್ತು ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಏಳಿಗೆಗೋಸ್ಕರ ಇವತ್ತು ನಮ್ಮ ಒಂದು ಸಮುದಾಯದ ಒಂದು ಸ್ವಾಮೀಜಿಗಳು ಹೋರಾಟ ಕುಂತಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ನೀವು ಬಂದು ಒಂದು ಸುಳ್ಳು ಭರವಸೆಯನ್ನು ಕೊಡ್ತಿರೋ ಬಿಟ್ಟರೆ ಈ ಒಂದು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸೋಂಥ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡ್ತಲ್ಲ. ಹಾಗಾಗಿ ಏನು ಈ ಒಂದು ಹೋರಾಟ ಬೇರೆ ಸ್ವರೂಪಕ್ಕೆ ಹೋಗಿದ ಮುಂಚೆ ನೀವು ಇದನ್ನು ಹೆಚ್ಚಿಸ್ಕೊಂಡು ಕೂಡಲೇ ನಾಗಮೋಹನ್ ದಾಸ್ ವರದಿ ಮಾಡಿ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಹೆಚ್ಚಿಸ್ಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ಬಿ ಜೆ ಪಿ ಸರ್ಕಾರನ ಕಾಲ್ಕಸ ಮಾಡೋಂಥ ಕೆಲಸ ನಾವೆಲ್ಲ ಎಸ್ ಸಿ ಎಸ್ ಟಿಗಳು ಒಗ್ಗಟ್ಟಾಗಿ ಮಾಡ್ತೀವಿ.